ಪಕ್ಷದ ಹುನಗುಂದ್ ಮತಕ್ಷೇತ್ರದ 254 ಬೂತ್ ಮಟ್ಟದ ಸಭೆ. ಇಂದು ಇಳಕಲ್ ನಗರದ ಎಸ್ಆರ್ಕೆ ನಿಲಯದಲ್ಲಿ ಬೂತ್ ಮಟ್ಟದ ಸಭೆ ನಡೆಯಿತು. ಹುನಗುಂದ್ ಮತಕ್ಷೇತ್ರದ 254 ಬೂತ್ ಮಟ್ಟದ ಪದಾಧಿಕಾರಿಗಳು ನೇಮಕ ಮಾಡುವ ಕುರಿತು ಸಭೆ ನಡೆಯಿತು. ಇದೇ ಸಮಯದಲ್ಲಿ ಮಾಜಿ ಶಾಸಕರಾದ ವಿಜಯಾನಂದ ಕಾಶ್ಯಪ್ಪನವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ರು. ಅವು ತಿದ್ದುಪಡಿ ಆಗ್ತದೆ. ಅದಕ್ಕೆ ಫಾರ್ಮ್ ನಂಬರ್ 6, 7, 8 ಆಮೇಲೆ ಕೆಲವಷ್ಟು ಜನ ನಿಮ್ಮ ಗ್ರಾಮೀಣ ಮಟ್ಟದಲ್ಲಿ ಈಗ ಅವ್ರ ಅಧಿಕಾರ ಐತಿ, ನಮ್ಮಷ್ಟು ನಮ್ಮ ಹೋಟೆಲ್ಗಳನ್ನು ತೆಗಿಸ್ಬಿಡ್ತಾರ. ಇದು ನಡೆದಿರ್ತೈತಿ, ಹೋಟ್ ತೆಗಿಯುವಂಥ ಕೆಲಸ ಮಾಡ್ತಾರ, ಕಡಿಮೆ ಮಾಡೋದು. ನಮ್ಮ ಕಾಂಗ್ರೆಸ್ ಯಾವುದೋ ಅವ್ರು ಕಡಿಮೆ ಮಾಡೋದು, ಈ ಕೆಲಸನೂ ನಡೆದಿರ್ತೈತಿ. ಆಮೇಲೆ ಹೊಸ ಊಟ, ಆಮೇಲೆ ಈ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಕೆಲವಷ್ಟು ಮಂದಿ ಲಗ್ನಾಗಿ ಹೋಗಿರ್ತಾರೆ, ಗಂಡನ ಮನೆ ಗಂಡನ ಮನೆಗೆ ಹೋಗಿರ್ತಾರೆ. ಅವ್ರ ಊರಾಗ ಊಟ ಇರೋದಿಲ್ಲ, ಆದ್ರೆ ಹುಡುಗರ ಪಟ್ಟಿಯಾಗಿ ಇರ್ತಾರೆ. ಏನು ಅಂಥವ್ರನ್ನೂ ಹುಡುಕ್ಬೇಕು. ಅದಕ್ಕೆ ಇವೆಲ್ಲ ಕೆಲಸ ಅದಾವ ತಮ್ಮ ಬೂತ್ ಅಧ್ಯಕ್ಷರು. ಅದ್ರ ಕುರಿತು ಯಾರಾದರೂ ಸಲಹೆ ಕೊಡ್ತಿದ್ರೆ ಇನ್ನೂ ಒಂದು ನಿಮಿಷ ಬಿಟ್ಟು ನಾನು ಮಾತಾಡ್ತೀನಿ. ಯಾರಾದರೂ ಸಲಹೆ ಕೊಡ್ತಿದ್ರೆ, ತಮ್ಮಲ್ಲಿ ಏನಾದರೂ ಅಂಥ ಘಟನೆಗಳು ನಡೆದಿದ್ರೆ ದಯವಿಟ್ಟು ಯಾರು ರೈತರು ಸಲಹೆ ಕೊಡ್ರಿ ಮೊದಲಕ್ಕೆ, ಆಮೇಲೆ ನಾನು ಮಾತಾಡ್ತೀನಿ. ನಮ್ಮ ಸುದ್ದಿ ಜಗಳ ನಮ್ಮ ಮಂದಿ, ನಮ್ಮ ಸುದ್ದಿ ನೀವು ಜಗಳ ಬಿಡ್ಬೇಕು, ನಮ್ಮ ಸುದ್ದಿ ಭಿನ್ನಾಭಿಪ್ರಾಯ ಬಿಡ್ಬೇಕು, ಭೇದ ಭಾವ ಯಾವ ಪಂಥ ಎಲ್ಲ ಬಂದ್ ಮಾಡ್ಬೇಕು. ನಮ್ಮ ಸುದ್ದಿ ಮತ್ತೆ ಯಾರ ಸುದ್ದಿ ಅಲ್ಲ, ನನಗದು ಸಾಕಾಗಿಬಿಟ್ಟಿ. ಇವತ್ತೂರ ಮೂರು ಗ್ರೂಪ್ ಮಾಡ್ಯಾವ, ರೈಮನ್ ಸಾಹೇಬ್ರದ ಒಂದು ಗ್ರೂಪ್, ಕಾಜೆ ಸಾಹೇಬ್ರದ ಒಂದು ಗ್ರೂಪ್, ನೀಲಪ್ಪ ಗೋಡಿಯವ್ರದ ಒಂದು ಗ್ರೂಪ್. ಈಗ ಗ್ರೂಪ್ ಆದ್ರೆ ಹೆಂಗಪ್ಪ, ಕಾಂಗ್ರೆಸ್ ಪಕ್ಷದ ಒಂದೇ ಗ್ರೂಪ್. ದಯವಿಟ್ಟು ಪ್ರಾಮಾಣಿಕವಾಗಿ ನಾನು ನೀವು ವಿನಂತಿ ಮಾಡ್ಕೋತೀನಿ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಈ ಹಿಂದಿಂತ ಇದ್ದಂಥ ಸದಸ್ಯರು, ಇಲ್ಲಿ ತಾಲೂಕು ಪಂಚಾಯತಿ ಸದಸ್ಯರು ಇದ್ದೀರಿ, ಈಗ ನಿಮ್ಮ ಅವಧಿ ಮುಗಿತಂದು ಕೂಡ ಮಕ್ಕೋಬಾರ್ದು, ಮುಗಿತಂದು ಮಕ್ಕೋಬಾರ್ದು. ಪಕ್ಷ ನೀವು ಪಕ್ಷದ ಋಣದಲ್ಲಿದ್ದೀರಿ, ಒಂದು ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಒಬ್ಬ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷ ಅಂತೇಳಿ ನೀವು ಒಪ್ಪಿಕೊಂಡ ಮೇಲೆ ಮನಸ್ಸಿನಾಗ ನಿನ್ನ ಜವಾಬ್ದಾರಿ. ಮಾಜಿ ಅಂದ್ರೆ ಮಕ್ಕೊಂಬಿಡೋದಪ್ಪ, ಮುಗೀತು ನನ್ನ ಕೆಲಸ. ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಲ್ಲ ಅದೇ ಬರ ಅವಧಿ ಮುಗಿಸಿ ಅವ್ರನ್ನ ಏನು ರಾಜೀನಾಮೆ ಕೊಡಿಸಿ ಬೇರೆ ಅವ್ರ ಅಧ್ಯಕ್ಷ ಮಾಡಿದ್ರೆ ಅಂದ್ರೆ ಮುಗಿತೋಳ ಮಕ್ಕೊಂಬಿಡದ. ಪಕ್ಷ ಕೆಲಸ ಮಾಡ್ಬೋದು, ಅವ್ರು ಮೆಂಬರ್ ಅವರು ಅಂದ್ರೆ ನಾನು ನೋಡಿಲ್ಲ ಎಷ್ಟು ಮಂದಿ, 20 ವರ್ಷ ಆಯ್ತು, 25 ವರ್ಷ ಆಯ್ತು ಗ್ರಾಮ ಪಂಚಾಯತ್ ಮೆಂಬರ್ನ ಮಾಡಕತ್ತು. ಮಾಜಿ ಆದ್ಮೇಲೆ ಕ್ಲಾಸ್ ನನ್ನ ಮನೆಗೆ ಬರೋದ ಬಿಟ್ಬಿಡ್ತಾರ. ಹಿಂಗಲ್ಲ, ಪಕ್ಷದ ಋಣದಾಗದಿರಿ, ಯಾರು ಪಕ್ಷದ ಋಣದಾಗದಿರಿ, ಪಕ್ಷದ ಒಂದು ಅಧಿಕಾರವನ್ನು ಉಂಡಿರಿ. ನಿಜವಾಗಲೂ ನೀವು ಅನ್ಯಾಯವನ್ನು ಪಕ್ಷಕ್ಕೆ ಮಾಡಿದ್ರೆ ನಿಮ್ಮ ತಾಯಿಗೆ ದ್ರೋಹ ಮಾಡಿದಂತೆ ಅನ್ನೋ ಮಾತನ್ನು ನಾನು ಒಂದು ಗಟ್ಟಿಯಾಗಿ ಹೇಳಬೇಕಾಗ. ಯಾಕಂದ್ರೆ ಭಾಳ ಮಂದಿ ಮಾಡ್ಯಾರಿಲ್ಲ, ನನಗೆ ಗೊತ್ತಿತ್ತು. ನನ್ನ ಮುಂದಾಗ್ಯಾವ ಪಕ್ಷದ್ರಿಂದ ಬೇಕಾದಂಥ ಹುದ್ದೆ ತಗೊಂಡ್ರು, ಬೇಕಾದಂಥ ಪೋಸ್ಟ್ ತಗೊಂಡ್ರು, ಇವತ್ತು ನಮ್ಮ ವಿರುದ್ಧ ಮಾತಾಡ್ಕೊಂತಾರೆ ಹೇಳ್ತಾರೆ. ಮಾತಾಡಲ್ಲ ಅವ್ರು, ಅವ್ರು ಎದುರಿಸಕ್ಕೆ ದೇವ್ರು ನನಗೆ ಶಕ್ತಿ ಕೊಟ್ಟಾರ, ಅವ್ರು ತಾಕತ್ತಿದ್ರು ನಾನು ಎದುರಿಸ್ತೀನಿ, ಅವ್ರು ನೋಡೋ ಶಕ್ತಿ ನನ್ನ ಹತ್ರ ಇತ್ತು. ಇವ್ರನ್ನ ಬಿಟ್ಟಿಲ್ಲ ನಾನು, ಎಂತೆಂಥವ್ರನ್ನ ಇವ್ರನ್ನ ಬಿಡ್ತೀನಿ ನಾನು ಹೋಗಕ್ಕೆ. ನಿಂಗಪ್ಪ ಸ್ವಲ್ಪ ಶುರು ಕೂದ್ರು, ನಿನ್ ಶಾಣೆ ಆಗೋಣ ಗೊತ್ತು, ನಿನ್ನಿಂದ ಹೇಳ ನಿನ್ನ ಊರ್ ನೋಡ್ಕೋ. ಸಮಾಧಾನ ಅಲ್ಲ, ಪಕ್ಷದ ಋಣ ತಿಂದು, ಪಕ್ಷದ ಅಣ್ಣ ತಿಂದು, ಪಕ್ಷದ ಅಧಿಕಾರ ಉಂಡು, ಪಕ್ಷಕ್ಕೆ ದ್ರೋಹ ಮಾಡಿದವ್ರು ಏನ್ ಹೇಳ್ತಾರ, ಏನ್ ಹೇಳ್ತಾರ? ಈ ಕೆಲಸ ದಯವಿಟ್ಟು ಯಾರೋ ಮಾಡ್ತಾರ. ಇವತ್ತು ನೋಡು, SRN ಫೌಂಡೇಶನ್ ಹತ್ರ ಬಂದ್ರೆ, ಇವತ್ತು SRN ಫೌಂಡೇಶನ್ ಅವರು ಗ್ರಾಮ ಪಂಚಾಯತಿ ಮಾಡಿದ್ರು, ಅಲ್ಲಿ ಆಡಳಿತ ಮಾಡೋರು ಯಾರು, ಪಾಪ ಅವರು ಉಪಾಧ್ಯಕ್ಷರಾಗ್ಯಾರ, ಏನು ಅಧಿಕಾರ ಮಾಡಿದ್ರು ಅವ್ರಿಗೆ ಕೇಳ್ರಿ, ಅವ್ರ ನಾಯಕರನ್ನು ಅವ್ರು ಹೇಳ್ಬೇಕು. ಗ್ರಾಮ ಪಂಚಾಯತ್ಯಾಗ ಮನೆ ಬರ್ತಾವು, ಗ್ರಾಮ ಪಂಚಾಯತ್ CC ರೋಡ್ ಬರ್ತಾವು, ಗ್ರಾಮ ಪಂಚಾಯತ್ಯಾಗ ಗಟರ್ ಬರ್ತಾವು, ಇವು ಕೆಲಸ ಮಾಡ್ರಿ ಅಂತ ಅವ್ರ ನಾಯಕರು ಕರೆಸಿ ಮೀಟಿಂಗ್ ಮಾಡಿ ಹೇಳ್ಬೇಕು ಅವ್ರಿಗೆ ಕೆಲಸ ಮಾಡೋದಕ್ಕೆ. ಆದ್ರೆ ಪಾಪ ಅವ್ರಿಗೆ ಏನು ಮಾಡ್ತೀರಿ, ಸುಮ್ಮನೆ ನಾನು ಅಷ್ಟು ಪಂಚಾಯತಿ ಮಾಡೀನಿ, ಇಷ್ಟು ಮೆಂಬರ್ ಗೆದ್ದೀನಿ, ಬರೀ ರೊಕ್ಕ ಕೊಡೋದು, ಪರಿಚಯ ಮಾಡ್ಕೊಳ್ಳೋದು ರೊಕ್ಕ ಕೊಡೋದು, ಹಣೆ ಬರ ನಿಮ್ಗೆ ಗೊತ್ತಂತ ನನಗೆ ರೊಕ್ಕದ ಹಾವಳಿನ ಕೆಲವಷ್ಟು. ಬ್ಯೂರೋ ರಿಪೋರ್ಟ್, ದಾವಲ್ ಸೇಡಂ, ಭಾರತ್ ವೈ ಪುವಾ ನ್ಯೂಸ್, ಇಳಕಲ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.